ಪದೇ ಪದೇ ಬಂದು ಅಡ್ಡ ನಿಲ್ತಿದ್ಯಾ. ನಾವ್ ಮದ್ವೆಗ್ ಬರ್ದಿರೋ ಹಾಗೆ ತಡೆಯೋದಿಕ್ಕೆ ಶ್ರೇಷ್ಠ ಮತ್ತೆ ನಿನಗ್ ದುಡ್ಡು ಕೊಟ್ಟು ಇಬ್ರು ಸೇರ್ಕೊಂಡು ಏನಾದ್ರೂ ಪ್ಲಾನ್ ಮಾಡಿದೀರಾ? ಭಾಗ್ಯನ ಮದ್ವೆಗ್ ಬರೋದ್ ಬಿಡೋದ್ ಬೇಡ ಅಂತ ಹೇಳಿದ್ದು ಶ್ರೇಷ್ಠ ಅಲ್ಲ ಭಾಗ್ಯ, ಅದನ್ನ ಹೇಳಿದ್ರು ನಿನ್ ತಂಗಿ ಪೂಜಾ. ನೀನ್ ಎಷ್ಟ್ ಕಿರ್ಚಾಡಿದ್ರು ಅಷ್ಟೇ, ನನ್ನಿಂದ ಆಗೋ ಹೊತ್ತು ನೀನ್ ಅಲ್ಲಿ ಹೋಗಕ್ಕೆ ಬಿಡಲ್ಲ ನಾನು. ಏ ಸ್ವಲ್ಪ ಸೈಡ್ಗೆ ಹೋಗಮ್ಮ, ನೀನು ಯಾಕೆ ಇಷ್ಟೊಂದು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯ? ನಮ್ಮದು ಸಮಸ್ಯೆ ಎಷ್ಟು ದೊಡ್ಡದು ಅಂತ ನಿನಗೂ ಗೊತ್ತು, ಸುಮ್ಮನೆ ಹುಚ್ಚಾಟ ಮಾಡಬೇಡ, ಸೈಡ್ಗೆ ಹೋಗು. ಇಲ್ಲ, ನಾನಿನ್ನು ಸಿಕ್ಕಾಪಟ್ಟೆ ಸತ್ಯ ಹೇಳೋದ್ ಬಾಕಿ ಇದೆ. ಅದೆಲ್ಲ ಕೇಳಿಸ್ಕೊಂಡಿಲ್ಲ ಅಂದ್ರೆ ಹೇಗೆ? ಅದನ್ನೆಲ್ಲ ಕೇಳಿಸ್ಕೊಳ್ಳೋ ತನಕ ನಾನ್ ಬಿಡೋದೇ ಇಲ್ಲ. ಅಮ್ಮ ತಾಯಿ ನೋಡು, ನೀನ್ ಇಷ್ಟೊತ್ತು ಹೇಳಿರೋ ಸತ್ಯನೇ ಸಾಕು, ಇನ್ನೂ ಏನಾದ್ರೂ ಸತ್ಯ ಉಳ್ಕೊಂಡಿದ್ರೆ ಅದನ್ನ ತಿಳ್ಕೊಳ್ಳೋ ಆಸಕ್ತಿ ನನಗಿಲ್ಲ. ಇದೇ ತರ ಏನಾದ್ರು ಹುಚ್ಚಾಟ ಮಾಡ್ತಿದ್ರೆ ನಾನು ಪೊಲೀಸ್ನ ಕರೆಸ್ಬೇಕಾಗತ್ತೆ. ಹುಷಾರು ನಡ್ರಿ ಮಾವ.